ತಾಯಿ ಮಗುವಿನ ಮೊದಲ ಗುರು. ತಂದೆ ತಾಯಿಯರ ಹಾಗೂ ಗುರು ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಇದ್ದಲ್ಲಿ ಅಂತಹ ವಿದ್ಯಾರ್ಥಿಯ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಆತ್ಮಸ್ಥೈರ್ಯ, ಛಲ, ದೃಢ ಸಂಕಲ್ಪದೊಂದಿಗೆ ಜ್ಞಾನ ಸಂಪಾದನೆಯೊಂದಿಗೆ ಕೌಶಲ್ಯಪೂರ್ಣ ಜೀವನ ರೂಢಿಸಿಕೊಳ್ಳಬೇಕೆಂದು ಮಾತೃಶ್ರೀ ಸರೋಜಾಬಾಳ ದೇಸಾಯಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ನರೇಂದ್ರ ದೇಸಾಯಿ ಅಭಿಪ್ರಾಯಪಟ್ಟರು. ಅವರು ತಾಲೂಕಿನ ಅಮದಳ್ಳಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ವಿಭಾಗದ ಬಡ ವಿದ್ಯಾರ್ಥಿಗಳಿಗೆ ಧನಸಹಾಯ ಹಾಗೂ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು. ನಾವು ಯಾವುದೇ ಸಾಧನೆ ಮಾಡಬೇಕೆಂದಿದ್ರೂ ಹಿರಿಯರ ಮಾರ್ಗದರ್ಶನ ಅಗತ್ಯವಾಗಿದೆ. ನನಗೂ ಸಹ ಪ್ರೇರಣೆಯಾಗಿದ್ದು ನನ್ನ ತಾಯಿ. ನನ್ನ ಶಿಕ್ಷಣಕ್ಕೆ ಹಾಗೂ ಈ ಎಲ್ಲ ಸಮಾಜಮುಖಿ ಚಟುವಟಿಕೆಗೆ ನನ್ನ ತಾಯಿಯೇ ಕಾರಣ. ವಿದ್ಯಾರ್ಥಿಗಳು ಸಹ ನಾವು ಬಡವರು, ನಮ್ಮಿಂದ ಏನೂ ಸಾಧ್ಯವಿಲ್ಲ ಎಂದು ಕೈಕಟ್ಟಿ ಕುಳಿತುಕೊಳ್ಳದೆ ನಯ ವಿನಯತೆಯಿಂದ ಹಿರಿಯರ ಮನೆಗೆದ್ದು ಅವರ ಮಾರ್ಗದರ್ಶನದಲ್ಲಿ ಯಶಸ್ಸಿನ ದಾರಿ ಕಂಡುಕೊಳ್ಳಬೇಕು ಎಂದರು. ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕ ಟಿಎಚ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ತಮ್ಮ ತಾಯಿಯ ಹೆಸರಲ್ಲಿ ಯಾವುದೇ ಫಲಾಕಾಂಕ್ಷೆಗೆ ಇಚ್ಛಿಸದೆ ತಮ್ಮದೇ ಹಣದಿಂದ ಜಿಲ್ಲೆಯಾದ್ಯಂತ ಶೈಕ್ಷಣಿಕ ಸೇವೆ ಸಲ್ಲಿಸುತ್ತಿರುವ ನರೇಂದ್ರ ದೇಸಾಯಿ ಕಾರ್ಯ ಬಡವರ್ಗದ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿದೆ. ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೊಸ ಭರವಸೆಯನ್ನ ನೀಡುತ್ತಿದ್ದಾರೆ. ಕೇವಲ ಶೈಕ್ಷಣಿಕ ಕ್ಷೇತ್ರವಷ್ಟೇ ಅಲ್ಲದೆ ಸಾಮಾಜಿಕ, ಆರೋಗ್ಯ ಕ್ಷೇತ್ರದಲ್ಲೂ ಸಹಾಯ ಹಸ್ತ ಚಾಚುತ್ತಿರುವ ಅವರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಶ್ರೀಧರ್ ತಳೇಕರ್ ವಹಿಸಿದ್ದರು. ಇದೇ ವೇಳೆ ನರೇಂದ್ರ ದೇಸಾಯಿ ಹಾಗೂ ನೇಹಾ ದೇಸಾಯಿ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ನೇಹಾ ನರೇಂದ್ರ ದೇಸಾಯಿ, ಹೈಸ್ಕೂಲ್ ವಿಭಾಗದ ಎಸ್ಡಿಎಂಸಿ ಉಪಾಧ್ಯಕ್ಷ ಉದಯ್ ಡಿನಾಯ್ಕ್, ಪತ್ರಕರ್ತ ಪ್ರಶಾಂತ್ ಮಹಾಲೆ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರೌಢಶಾಲೆ ವಿಭಾಗದ ಶಿಕ್ಷಕಿ ಶುಭಾ ನಾಯಕ್, ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಗಣಪತಿ ಯಾಗೇರ್, ಚಂದ್ರಕಲಾ ಕಳಸ್, ಶಾಲಾ ಶಿಕ್ಷಕರಾದ ಶೀಲಾ ದೇಶ್ ಭಂಡಾರಿ, ಜೂಲಿಯಟ್ ಫರ್ನಾಂಡಿಸ್, ಲತಾ ನಾಯ್ಕ್, ವೈಲೆಟ್ ಡಯಾಸ್, ಕೃಷ್ಣಬಾಯಿ ತಳೇಕರ್, ಜ್ಯೋತಿಗೌಡ, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್, ಪೆನ್ ಹಾಗೂ ಕಂಪಾಸ್ ವಿತರಣೆ ಮಾಡಿದ ಅವರು, ಹೈಸ್ಕೂಲ್ ಹಾಗೂ ಪ್ರಾಥಮಿಕ ವಿಭಾಗದ 26 ಬಡ ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲೇ ಆರ್ಥಿಕ ನೆರವು ನೀಡಿದರು. ಇನ್ನು ಹಳಿಯಾಳ ಪಟ್ಟಣದ ದಲಾಯತ್ ಗಲ್ಲಿಯಲ್ಲಿರುವ ಅಕ್ರಮ ಗೋವಧಾಲಯವನ್ನ ಮುಚ್ಚಿಸುವಂತೆ ಆಗ್ರಹಿಸಿ ಬಿಜೆಪಿ ಪುರಸಭಾ ಸದಸ್ಯರು ಹಾಗೂ ಕಾರ್ಯಕರ್ತರು ಮತ್ತು ಆ ಭಾಗದ ಸಾರ್ವಜನಿಕರು ರಸ್ತೆ ತಡೆದು 4 ಗಂಟೆಗಳ ಕಾಲ ಪ್ರತಿಭಟನೆ ಮಾಡಿ ಕಸಾಯಿಖಾನೆಗೆ ಬೀಗ ಹಾಕಿಸಲು ಯಶಸ್ವಿಯಾಗಿದ್ದಾರೆ. ಪ್ರತಿಭಟನೆಯು ಪಟ್ಟಣದ ಪ್ರಮುಖ ರಸ್ತೆಯಾದ ಬಸ್ ನಿಲ್ದಾಣ ಹಾಗೂ ಎರಡೂಕ ಮಾರ್ಗವನ್ನು ತಡೆಗಟ್ಟಿ ಶಾಸಕ ಆರ್ವಿ ದೇಶಪಾಂಡೆ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ದ ಬಿಜೆಪಿ ಹಾಗೂ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿ ಕಸಾಯಿಖಾನೆಗೆ ಬೀಗ ಹಾಕುವಂತೆ ಆಗ್ರಹಿಸಿದರು. ಪ್ರತಿಭಟನಾಕಾರರ ಆಗ್ರಹಕ್ಕೆ ಮಣಿದ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್, ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರ್, ಸಿಪಿಐ ರಂಗನಾಥ್ ನೀಲಮ್ಮನವರ್ ಹಾಗೂ ಪಿಎಸ್ಐ ಶಿವಾನಂದ್ ನಾವದಿಗಿ ಅವರು ಘಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆಯನ್ನ ಕೈಬಿಡುವಂತೆ ಹಲವು ಬಾರಿ ವಿನಂತಿಸಿದರು. ಆದರೆ ಯಾವುದಕ್ಕೂ ಬಗ್ಗದ ಪ್ರತಿಭಟನಾಕಾರರು ಕಸಾಯಿಖಾನೆಯಿಂದ ಸುತ್ತಮುತ್ತಲಿನ ಪ್ರದೇಶದ ಸಾರ್ವಜನಿಕರಿಗೆ ದಶಕಗಳ ಕಾಲದಿಂದಲೂ ತೊಂದರೆ ಉಂಟಾಗ್ತಿದೆ. ಅಲ್ಲದೆ ಗೋವದಾಲಯದ ಕಟ್ಟಡ ಪುರಸಭೆ ಒಡೆತನದಲ್ಲಿದೆ ಹಾಗೂ ದುರಸ್ತಿಗೀಡಾಗಿರುವುದರಿಂದ ಕಟ್ಟಡವನ್ನು ನೆಲಸಮಗೊಳಿಸುವಂತೆ ಆದೇಶವಾಗಿದೆ. ಈ ಕುರಿತು ಹಲವಾರು ಬಾರಿ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಇಂದೇ ಕಸಾಯಿಖಾನೆಯನ್ನ ನೆಲಸಮಗೊಳಿಸಬೇಕು ಅಥವಾ ಬೀಗ ಜಡಿದು ಜಪ್ತಿ ಮಾಡುವಂತೆ ಆಗ್ರಹಿಸಿದರು. ನಂತರ ಅಧಿಕಾರಿಗಳು ಕಸಾಯಿಖಾನೆಯನ್ನ ಮುಚ್ಚಿಸಲು ತೆರಳುತ್ತಿದ್ದಂತೆ ಮಾಂಸ ಮಾರಾಟಗಾರರು ಹಾಗೂ ಅಧಿಕಾರಿಗಳ ನಡುವೆ ಹಲವು ಸುತ್ತಿನ ಮಾತುಕತೆಗಳು ನಡೆದವು. ಆದರೆ ಯಾವುದಕ್ಕೂ ಬಗ್ಗದ ವ್ಯಾಪಾರಸ್ಥರು ನಾವು ಗೋವುಗಳನ್ನ ವಧೆ ಮಾಡೋದಿಲ್ಲ, ಬೇರೆಡೆಯಿಂದ ಮಾಂಸ ಖರೀದಿಸಿ ಮಾರಾಟ ಮಾಡುತ್ತೇವೆ, ಆದ್ದರಿಂದ ಈ ಕಟ್ಟಡವನ್ನ ತೆರವುಗೊಳಿಸಬೇಡಿ ಎಂದು ಆಗ್ರಹಿಸಿದರು. ಘಟನೆಯು ತಾರಕಕ್ಕೇರುತ್ತಿದ್ದಂತೆ ಮುಸ್ಲಿಂ ಸಮುದಾಯದ ಗೃಹಿಣಿಯರು ಕಸಾಯಿಖಾನೆಯ ಮುಂಭಾಗದಲ್ಲಿ ಕೆಲ ಹೊತ್ತು ಕುಳಿತು ನಾವು ಬೀಗ ಜಡಿಯಲು ಬಿಡೋದಿಲ್ಲ, ಕಸಾಯಿಖಾನೆಯನ್ನ ಮುಚ್ಚೋದ್ರಿಂದ ನಮ್ಮ ಕುಟುಂಬಗಳು ಬೀದಿಗೆ ಬರುತ್ತದೆ ಎಂದು ಪಟ್ಟು ಹಿಡಿದರು. ಆದರೆ ಇತ್ತ ಪ್ರತಿಭಟನಾಕಾರರು ಕಸಾಯಿಖಾನೆಗೆ ಬೀಗ ಜಡಿಯಲೇಬೇಕು ಎಂದು ಪ್ರತಿಭಟನೆಯನ್ನ ಮುಂದುವರೆಸಿದರು. ನಂತರ ತಹಶೀಲ್ದಾರ್ ಅವರ ಮೌಖಿಕ ಆದೇಶದ ಮೇರೆಗೆ ಮುಖ್ಯಾಧಿಕಾರಿ ವೆಂಕಟೇಶ್ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪೊಲೀಸ್ ಸಿಬ್ಬಂದಿಗಳ ರಕ್ಷಣೆಯೊಂದಿಗೆ ಕಸಾಯಿಖಾನೆಗೆ ತೆರಳಿ ಮಾಂಸ
ಮಾಂಸ ಮಾರಾಟಗಾರರೊಂದಿಗೆ ಹಲವು ಸುತ್ತಿನ ಮಾತುಕತೆಗಳನ್ನು ನಡೆಸಿದ್ರು. ತಹಶೀಲ್ದಾರ್, ಪೊಲೀಸ್ ವೃತ್ತ ನಿರೀಕ್ಷಕ ಹಾಗೂ ಮುಖ್ಯಾಧಿಕಾರಿಯವರು ಒಟ್ಟಿಗೆ ತೆರಳಿ ಮುಂಬರುವ 8 ದಿನಗಳ ಒಳಗಾಗಿ ನಿಮಗೆ ಬೇರೆಡೆ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಿಕೊಡುತ್ತೇವೆ ಎಂದು ತಿಳಿಸಿದ ನಂತರ ಮಾಂಸ ಮಾರಾಟಗಾರರು ಹಾಗೂ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಅಲಿಂ ಬಸ್ರಿಕಟ್ಟಿ, ಪುರಸಭಾ ಸದಸ್ಯ ಫಯಾಜ್ ಶೇಖ್, ಮುಸರತ್ ಅಜಾ ಬಸಾಪುರ್ ಹಾಗೂ ಸಮುದಾಯದ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ತಾತ್ಕಾಲಿಕವಾಗಿ ಕಸಾಯಿಖಾನೆಗೆ ಬೀಗ ಹಾಕಲಾಯಿತು. ಕಸಾಯಿಖಾನೆಗೆ ಬೀಗ ಜಡಿದ ನಂತರ ಪ್ರತಿಭಟನಾಕಾರರು ಪ್ರತಿಭಟನೆಯಿಂದ ಹಿಂದೆ ಸರಿದ್ರು. ಒಟ್ಟಿನಲ್ಲಿ 4 ಗಂಟೆಗಳ ಕಾಲ ನಡೆದ ಪ್ರತಿಭಟನೆ ಹಾಗೂ ಗೋಮಾಂಸ ಮಾರಾಟಗಾರರ ಮನವೊಲಿಸುವಿಕೆಯು ಕೆಲ ಹೊತ್ತು ಬಿಗುವಿನ ವಾತಾವರಣವನ್ನು ನಿರ್ಮಾಣ ಮಾಡಿತ್ತು. ಪ್ರತಿಭಟನೆಯಲ್ಲಿ ಬಿಜೆಪಿ ಪುರಸಭಾ ಸದಸ್ಯರಾದ ಉದಯ್ ಹುಲಿ, ಸಂತೋಷ್ ಘಟಕಾಂಬಳೆ, ಚಂದ್ರಕಾಂತ್ ಕಮಾರ್, ಶಾಂತಾ ಹಿರೇಕೆರೆ, ರಾಜೇಶ್ವರಿ ಹಿರೇಮಠ ಹಾಗೂ ಮುಖಂಡರಾದ ಅನಿಲ್ ಮುತ್ನಾಳ್, ವಿಲಾಸ್ ಎಡವಿ, ಯಲ್ಲಪ್ಪ ಹೊನೋಜಿ, ಉಮೇಶ್ ದೇಶಪಾಂಡೆ, ಚೋಡಪ್ಪ ಬೋಬಾಟೆ, ಸಿದ್ದು ಶೆಟ್ಟಿ, ನಾಗರಾಜ್ ಬಾಂದೇಕರ್, ಸರ್ವೇಶ್ ಖಾಂದಳ್ಕರ್ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ 15-23ರವರೆಗೆ ನಡೆಯಲಿದ್ದು, ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್, ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ; ಶ್ರೀ ಮೋಹನ್ದಾಸ್ ನಾಯಕ್, ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ; ಆರ್ಜಿ ಭಾಗವತ್, ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ. ಶ್ರೀ ಗಣೇಶ್ ಬೋರ್ವೆಲ್ಸ್, ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲ ಗದ್ದೆಗಳಲ್ಲಿ 6.5 ಇಂಚಿನ ಮತ್ತು 4.5-6.5 ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ಗಣೇಶ್ ಬೋರ್ವೆಲ್ಸ್, ಬಳ್ಕೂರು, ಹೊನ್ನವರ ತಾಲೂಕು ಮತ್ತು ಭಟ್ಕಳ. ಮಾರ್ಚ್ 15ರಿಂದ ಪ್ರಾರಂಭಗೊಳ್ಳಲಿದೆ ರಾಜ್ಯದ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ. ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್, ಸಿಂಪಿಗಲ್ಲಿ, ಶಿರ್ಸಿ.